ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ದರ್ಗಾ ತೆರವು ಟೆನ್ಷನ್. ಇತಿಹಾಸ ಪ್ರಸಿದ್ಧ ಬೈರಿ ದೇವರಕೊಪ್ಪದ ದರ್ಗಾ ತೆರವು ಪೊಲೀಸ್ ಬಂದೋಬಸ್ತ್ನಲ್ಲಿ ತೆರವು ಕಾರ್ಯಾಚರಣೆ ಜಿಲ್ಲಾಡಳಿತ ಬಿಆರ್ಟಿಎಸ್ ಪೊಲೀಸರಿಂದ ತೆರವು ಕಾರ್ಯ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ದರ್ಗಾ ತೆರವು ಟೆನ್ಷನ್ ಶುರುವಾಗಿದೆ. ಇತಿಹಾಸ ಪ್ರಸಿದ್ಧ ಬೈರಿ ದೇವರಕೊಪ್ಪದ ದರ್ಗಾವನ್ನು ತೆರವು ಮಾಡಲಾಗ್ತಾ ಇದೆ. ಪೊಲೀಸ್ ಬಂದೋಬಸ್ತ್ನಲ್ಲಿ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಜಿಲ್ಲಾಡಳಿತ ಬಿಆರ್ಟಿಎಸ್ ಹಾಗೆ ಪೊಲೀಸರು ತೆರವು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ದರ್ಗಾ ಸುತ್ತಲೂ ಕೂಡ ತಗಡಿನ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ ಸಿಬ್ಬಂದಿ. ಎರಡು ಜೆಸಿಬಿ ಟ್ರ್ಯಾಕ್ಟರ್ ಹಾಗೂ ಪೌರ ಕಾರ್ಮಿಕರು ತೆರವು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವಂಥದ್ದು. ಶಸ್ತ್ರ ಸಜ್ಜಿತ ಆರ್ಎಎಫ್ ತುಕಡಿಯನ್ನು ಕೂಡ ನಿಯೋಜಿಸಿ ಬಂದೋಬಸ್ತನ್ನು ಅಲ್ಲಿ ಒದಗಿಸಲಾಗಿದೆ. ಧಾರವಾಡ ಹುಬ್ಬಳ್ಳಿ ಸಂಪರ್ಕಿಸುವಂತಹ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಸುಮಾರು ಅರ್ಧ ಕಿಲೋಮೀಟರ್ ಬಂದ್ ಮಾಡಿದ್ದಾರೆ ಅಧಿಕಾರಿಗಳು. ಧಾರವಾಡ ಹುಬ್ಬಳ್ಳಿ ಮಾರ್ಗದ ವಾಹನಗಳಿಗೆ ಬದಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಪಿಎಂಸಿ ಮುಖಾಂತರ ಹುಬ್ಬಳ್ಳಿಯತ್ತ ಬರುವುದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಇನ್ನು ಧಾರವಾಡ ಕಡೆ ಹೋಗುವಂತಹ ವಾಹನಗಳಿಗೆ ಗಾಮನಗಟ್ಟಿ ಮಾರ್ಗವನ್ನು ಸೂಚಿಸಲಾಗಿದೆ. ಪ್ರಮುಖ ಪ್ರದೇಶಗಳಲ್ಲಿ ಪೊಲೀಸರನ್ನ ನಿಯೋಜಿಸಿ ಭದ್ರತೆಯನ್ನು ಒದಗಿಸಲಾಗಿರುವಂಥದ್ದು. ಯಾವುದೇ ಅಹಿತಕರ ಘಟನೆ ಪ್ರತಿಭಟನೆ ಗೊಂದಲಗಳು ಮೂಡದಂತೆ ಈಗಾಗಲೇ ಕ್ರಮವನ್ನ ಕೈಗೊಳ್ಳಲಾಗಿದೆ. ಇತಿಹಾಸ ಪ್ರಸಿದ್ಧ ಬೈರಿ ದೇವರಕೊಪ್ಪ ದರ್ಗಾವನ್ನ ತೆರವು ಮಾಡೋದಕ್ಕೆ ಈಗಾಗಲೇ ಪೊಲೀಸರು ಮುಂದಾಗಿರುವಂಥದ್ದು. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ದರ್ಗಾ ತೆರವು ಟೆನ್ಷನ್ ಶುರುವಾಗಿದೆ. ಈಗಾಗಲೇ ಹೆಚ್ಚುವರಿಯಾಗಿ ಪೊಲೀಸರನ್ನ ನಿಯೋಜನೆ ಕೂಡ ಮಾಡಲಾಗಿದೆ ಭದ್ರತೆ ದೃಷ್ಟಿಯಿಂದ. ಮತ್ತೊಂದು ಕಡೆ ಆ ಮಾರ್ಗದಲ್ಲಿ ಸುಮಾರು ಅರ್ಧ ಕಿಲೋಮೀಟರ್ನಷ್ಟು ರಸ್ತೆಯನ್ನು ಕೂಡ ಬಂದ್ ಮಾಡಲಾಗಿದ್ದು. ಹುಬ್ಬಳ್ಳಿ ಹಾಗೆ ಧಾರವಾಡ ಕಡೆ ತೆರಳುವಂಥವರಿಗೆ ಬದಲಿ ಮಾರ್ಗದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಗಾಡಿ ತರಿಸ್ಕೊಡ್ತೀನಿ.